ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸಿಹುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಮೊರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾದ ಮೊದಲು ಲೋಲೋವಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಮೊರೆಸುವ ಸ್ನೇಹಿತ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಧೂಳಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಹಾಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಮೊರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ Ooh.
ಫ್ರೆಂಡ್ಶಿಪ್ ನ ಕತೆ ಆಕೇಳು ಫ್ರೆಂಡ್ಗೆ ಫ್ರೆಂಡ್ ಇಷ್ಟಾನೆ ಫ್ರೆಂಡ್ಶಿಪ್ ಗೆ ಬೆಲೆಯ ಕಟ್ಟು ಗೆಳೆಯ ಎಂದು ದೊಡ್ಡಾನೆ ಫ್ರೆಂಡ್ ಇಂದ ಬರುವ ಪ್ರಾಬ್ಲಮ್ ತೀರಿಸೋನು ಫ್ರೆಂಡೇನೆ ಜೊತೆಯಾಗಿ ಇರುವ ಫ್ರೆಂಡ್ ನಿನ್ನ ನೆರಳು ನೋಡು ನೀನು ಲೈ ನೋಡಿಯುವಾಗ ನಿಂಗೆ ಸಪೋರ್ಟ್ ಆಗಿ ಬರ್ತಾನಲ್ಲ ವೈಟ್ ಎತ್ತುವಾಗ ನೀ ಡಂಬಲ್ಸ್ ಆಗಿ ಬರುವ ಒಂದು ಸ್ಮಾಲ್ ಹೊಡೆಯುವಾಗ ಕೈಲಿ ಚಟ್ನ ಹಿಡಿದು ಬರುವನು ನೀ ಆಮ್ಲೆಟ್ ಹಾಕುವಾಗ ಅಲ್ಲಿ ಕ್ಲೀನರ್ ಆಗಿ ಬರುವನು With you forever friend, forever friend, I'm always with you. Forever friend, I'm always with you. With you forever friend, I'm always with you. Forever friend, I'm always with you. रखे हैं हमने वो दिन गुल रख
ಲೈಟಾಗಿ ಮಳೆಗಾಲ ಸ್ಟಾರ್ಟ್ ಆಗಿತ್ತು. ಮನಸ್ಸಲ್ಲೆಲ್ಲ ಏನೋ ಒಂಥರ ಖುಷಿಯಾಗಿತ್ತು. ನಾವು ದೊಡ್ಡವರಾಗಿದ್ದೀವಿ ಅನ್ನೋ ಕರೆಂಟು ಮೈಯಲ್ಲೆಲ್ಲ ಪಾಸ್ ಆಗ್ತಿತ್ತು. ಫಸ್ಟ್ ಡೇ ಕಾಲೇಜ್ಗೆ ಕಾಲಿಡ್ತೀವಿ, ಫಸ್ಟ್ ಡೇ ಕ್ಲಾಸ್ ಅಟೆಂಡ್ ಮಾಡ್ತೀವಿ, ನಮ್ಮೊಬ್ರನ್ನ ಬಿಟ್ಟು ಎಲ್ಲ ವಿಚಿತ್ರವಾದ ಏಲಿಯನ್ಸ್ನ ನೋಡ್ತೀವಿ. ಅವತ್ತು ಒಂದಂತೂ ಸತ್ಯ, ಆ ಫಸ್ಟ್ ಡೇ ಕಾಲೇಜಲ್ಲಿ ಒಬ್ರು ಬೆಸ್ಟ್ ಫ್ರೆಂಡು, ಒಂದು ಬೆಸ್ಟ್ ಕ್ರಷು, ಹಾಗೆ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಬೆಸ್ಟ್ ಲೆಕ್ಚರರ್ ಸಿಗ್ತಾರೆ, ಹಾಗೆ ದೊಡ್ಡ ಗ್ಯಾಂಗ್ ಕೂಡ ಫಾರ್ಮ್ ಆಗುತ್ತೆ. ದಿನಗಳೇನು ಗುರು, ಮುಂದೆ ಹೋಗ್ತಾನೆ ಇರುತ್ತೆ. ಕಣ್ಬಿಡೋ ಅಷ್ಟರಲ್ಲಿ ಫಸ್ಟ್ ಇಂಟರ್ನಲ್ಸ್. ಅಬ್ಬಬ್ಬಾ, ಇಂಟರ್ನಲ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಅದನ್ನು ಹೋಗಿ ಬರೆದು ಕಾಪಿ ಹೊಡೆದು ಹೆಂಗೋ ಪಾಸ್ ಆಗ್ತೀವಿ. ಫಸ್ಟ್ ಇಯರ್ ಅಲ್ವಾ, ಸ್ವಲ್ಪ ಚೈಲ್ಡ್ಗಳಿಂದ ನಾವು, ಹಾಗಾಗಿ ಕ್ಲಾಸಲ್ಲಿ ಫ್ರೆಂಡ್ಸ್ಗೆ ನೋಟ್ಸ್ ಬರ್ಕೊಡೋದು, ಊಟ ಮಾಡುವಾಗ ಮಗ ಟೋಟಲ್ ಬಿಲ್ ನಾನೇ ಪೇ ಮಾಡ್ತೀನಿ ಕಣೋ ಅನ್ನೋದು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಸೋದು, ಅಲ್ಲಿ ಇಲ್ಲಿ ಹೋಗೋಣ ಅನ್ನೋದು, ಫಸ್ಟ್ ಬಂಕ್ ಹೊಡೆಯುವಾಗ ಭಯ ಪಡೋದು, ಆಮೇಲೆ ಮೇಯ್ನಾಗಿ ಸೀನಿಯರ್ಸ್ ಅಂದರೆ ಸ್ವಲ್ಪ ಭಯ, ಬೇಜಾನ್ ಮರ್ಯಾದೆ ಕೊಡೋದು, ಇದೆಲ್ಲದ್ರ ನಡುವೆ ಕಾಲೇಜಲ್ಲಿ ಯಾವ ಲೆಕ್ಚರರ್ಸು ಯಾವ ಪಾಠ ಮಾಡ್ತಿದ್ದಾರೆ ಅಂತಲೇ ಹೊರತು ಹೋಗುತ್ತೆ. ಅಷ್ಟರಲ್ಲಾಗಲೇ ಫಸ್ಟ್ ಇಯರ್ ಮುಗಿತಾ ಬಂದಿರುತ್ತೆ. ಎಲ್ಲ ತರಲೆ ಮಾಡಿ ಆದರೂ ಒಬ್ಬ ಹೇಳ್ತಾನೆ, ಲೋ ಮಗ ಫಸ್ಟ್ ಇಯರ್ ಆಯಿತು ಕಣೋ, ಏನೂ ಮಾಡಲಿಲ್ವಲೋ ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಮಗ ಇನ್ನೂ 2 ವರ್ಷ ಇದೆ ಕಣೋ, ಏನಾದರೂ ಮಾಡೋಣ ಸುಮ್ಮನಿರೋ ಅಂತ. ಫಸ್ಟ್ ಇಯರ್ ಎಕ್ಸಾಮ್ ಮುಗಿಯುತ್ತೆ, ಹಾಲಿಡೇಸ್ ಬರುತ್ತೆ, ಇನ್ನೂ ಫಸ್ಟ್ ಇಯರ್ ಹ್ಯಾಂಗ್ ಔಟ್ ಎಲ್ಲ ಇರ್ತೀವಲ್ವಾ, ಹಾಗಾಗಿ ಎಲ್ಲ ಫ್ರೆಂಡ್ಸ್ಗೂ ದಿನಾ ಕಾಲ್ ಮಾಡು, ಮಗ ಏನೋ ತುಂಬ ಮಿಸ್ ಮಾಡ್ಕೊಳ್ತೀನಿ ಕಣ್ರು, ನಿಮ್ಮದೆಲ್ಲ ಬೇಗ ಕಾಲೇಜ್ ಸ್ಟಾರ್ಟ್ ಆಗಲಿ, ಎಲ್ಲರೂ ಮೀಟ್ ಆಗೋಣ ಮತ್ತೆ ಅಂತ ಡೈಲಾಗ್ಗಳು ಬೇರೆ. ಸಾಲದಕ್ಕೆ ವಾಟ್ಸಪ್ ಗ್ರೂಪಲ್ಲಿ ದಿನಕ್ಕೆ 1,150 ಮೆಸೇಜ್ಗಳು, ಏ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಕಣೇ ಅಂತ. ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಇಯರ್, ಮನಸ್ಸಲ್ಲಿರೋ ಬಟರ್ಫ್ಲೈಸ್ ಎಲ್ಲ ಹಾರಾಡ್ತಿರುತ್ತೆ, ಸ್ವಲ್ಪ ಬಾಲ ಬೆಳೆಯುತ್ತೆ. ಫಸ್ಟ್ ಡೇ ಸೆಕೆಂಡ್ ಇಯರ್ ಎಲ್ಲ ಹಾಗೆ ಇರುತ್ತೆ, ನಮ್ಮ ಗೊಬ್ಬು ಸ್ವಲ್ಪ ಜಾಸ್ತಿ ಆಗುತ್ತೆ, ಏನಾದರೂ ಇಲ್ಲವು ಪೋವು ಅಂತೆಲ್ಲ ಮಾಡಿ ಸ್ವಲ್ಪ ಜೀವನ ಕೆಡಿಸ್ಕೊಬೇಕು ಅನಿಸುತ್ತೆ. ಆ ಕರೆಕ್ಟ್ ಟೈಮ್ಗೆನೆ ಕ್ಲಾಸಲ್ಲಿ ಯಾರಾದರೂ ಎರಾಬ್ರಿ ಚೆನ್ನಾಗಿರ್ತಾರೆ ಮನ್ಸಾರೆ, ಅವ್ರನ್ನ ಇಷ್ಟಪಡ್ತೀವಿ, ಲವನ್ನು ಹಳ್ಳಕ್ಕೆ ಬೀಳ್ತೀವಿ. ಲವನ್ನು ಹಳ್ಳಕ್ಕೆ ಬೀಳೋಕ್ಕೆ ಸೆಕೆಂಡ್ ಇಯರಲ್ಲಿ ಅಧಿಕೃತವಾಗಿ ಮುಹೂರ್ತ ಇಟ್ಕೊಳ್ತೀವಿ. ಅದೇನು ಪಾರ್ಕ್ ಸುತ್ತಾಡೋದು, ಕೈ ಕೈ ಹಿಡ್ಕೊಳ್ಳೋದು, ಲೈಬ್ರರಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ, ಆದರೂ ಲೈಬ್ರರಿಗೆ ಹೋಗಿ ಕೂತ್ಕೊಳ್ಳೋದು. ಅದೇ ನಿಮ್ಮಿ, ಟಿಮ್ಮಿ, ಜುಮ್ಮಿ, ಡುಮ್ಮಿ ಅಂತೆಲ್ಲ ನಿಕ್ ನೇಮ್ಸ್ಗಳು. ಈ ಸೆಕೆಂಡ್ ಇಯರ್ ಅಷ್ಟರಲ್ಲಿ ಕ್ಲಾಸಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ಸ್ಗಳಿಗೂ ಒಂದೊಂದು ನಿಕ್ ನೇಮ್ಗಳಿರುತ್ತೆ. ಈಗ ನಮ್ಮ ದಿನೇಶ್ಗೆ ಮಿಸ್ಟರ್ NCC ಅಂತ, ಹಾಗೆ ಚಂದ್ರಕಾಂತ್ ಅಂತ ಶನಾಗಿರೋ ಹೆಸರಿಗೆ CKPK ಅಂತೆಲ್ಲ ಇಟ್ಕೊಳ್ಳಲ್ವಾ. ಹಾಗೆ ಈ ಲವ್ವು, ಆ ಫ್ರೆಂಡ್ಶಿಪ್ಪು, ಇದೆಲ್ಲದ್ರ ನಡುವೆ ಸೆಕೆಂಡ್ ಇಯರ್ ಎಕ್ಸಾಮ್ ಬರುತ್ತೆ, ಅದು ಮುಗಿದೋಗುತ್ತೆ. ಆಗಲೂ ಒಬ್ಬ ಕೇಳ್ತಾನೆ, ಮಗ ಸೆಕೆಂಡ್ ಇಯರ್ ಮುಗಿದ್ಕೊಳೋ, ಏನು ಮಾಡಲಿಲ್ವಲ್ಲೋ ಅಂತ. ಆಗಲೂ ಅವ್ನು ಹೇಳ್ತಾನೆ, ಮಗ ಇನ್ನೂ 1 ಇಯರ್ ಇದೆ ಕಣೋ, ಏನಾದರೂ ಮಾಡೋಣ ಸುಮ್ಮನಿರೋ ಅಂತ. ಈ ಲವ್ವು, ಈ ಫ್ರೆಂಡ್ಶಿಪ್ಪು, ಇದೆಲ್ಲದ್ರ ನಡುವೆ ಸೆಕೆಂಡ್ ಇಯರ್ ಎಕ್ಸಾಮು ಬರುತ್ತೆ, ಅದು ಮುಗಿದೋಗುತ್ತೆ. ಆಗಲೂ ಅವ್ನು ಕೇಳ್ತಾನೆ, ಮಗ ಸೆಕೆಂಡ್ ಇಯರ್ ಮುಗ್ದೋಯ್ತಲ್ಲೋ, ಏನು ಮಾಡಲಿಲ್ವಲ್ಲೋ ಅಂತ. ಆಗಲೂ ಅವ್ನು ಹೇಳ್ತಾನೆ, ಮಗ ಇನ್ನೂ 1 ಇಯರ್ ಇದೆ ಕಣೋ, ಸುಮ್ಮನಿರ, ಏನೋ ಮಾಡೋಣ ಅಂತ. 3rd year ಬಂತು, ಅಲ್ಲಿ ಮಳೆಗಾಲನೂ ಇಲ್ಲ ಚಳಿಗಾಲನೂ ಇಲ್ಲ, ಯಾವಾಗಲೂ ಬೇಸಿಗೆ ಕಾಲವೇ, ಯಾಕಂದರೆ ಎಲ್ಲರೂ ಹೀಟಲ್ಲಿ ಇರ್ತೀವಲ್ಲ, ಅದಕ್ಕೆ ಎಲ್ಲರೂ ಜೂನಿಯರ್ಸೇ. ಆಗಿರೋ ಬಾಲ ದೊಡ್ಡದಾಗಿರುತ್ತೆ, ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಮಾಡೋ ಸ್ಟೈಲ್ವರೆಗೂ ಎಲ್ಲ ಬದಲಾಗಿರುತ್ತೆ. ಇಷ್ಟು ದಿನ ಎಲ್ಲೆಲ್ಲೋ ಇದು ಅಡ್ಡ ಹಾಕ್ತಿದ್ದ ಫ್ರೆಂಡ್ಸು ಈ ಕಾಲೇಜ್ ಮುಂದೆನೇ ಅಡ್ಡ ಹಾಕಿರ್ತೀವಿ. ಹವ ಅಂತೂ ಭಾಳನೇ ಜೋರಾಗಿರುತ್ತೆ. 8 ಗಂಟೆ ಕ್ಲಾಸ್ ಅಂದರೆ ಆರಾಮಾಗಿ 10 ಗಂಟೆಗೆ ಬರೋದು, ಯಾವುದಾದ್ರು ಹುಡುಗಿ ಚೆನ್ನಾಗಿರೋದು ನೋಡಿದ್ರೆ, ಮಗ ಅವಳ ಹೆಸರೇನು, ಯಾವ ಕ್ಲಾಸ್ ಅವಳು, ಬಾಯ್ಫ್ರೆಂಡ್ ಇದ್ದಾನೆ ಅವಳಿಗೆ ಅಂತೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡೋದು, ಲೆಕ್ಚರರ್ಸ್ಗೆ ಫ್ರೆಂಡ್ಸ್ ಆಗೋದು. ಒಂದು ಮಾತ್ರ ತುಂಬ ಸತ್ಯ, ಏನು ಗೊತ್ತಾ, ಫಸ್ಟ್ ಇಯರಲ್ಲಿ ಇರೋ ಆ ದೊಡ್ಡ ಗ್ಯಾಂಗ್ ಇರುತ್ತಲ್ಲ, ಅಬ್ಬಪ್ಪ ಅಂದರೂ 3 parts ಆಗಿರುತ್ತೆ, 3 parts ಆಗಿ ಚಿಂದ ಚಿತ್ರಾನ ಆಗಿರುತ್ತೆ. ಲಾಸ್ಟ್ ಇಯರು ಆ ಫೆಸ್ಟು, ಈ ಫೆಸ್ಟು, ಟ್ರಿಪ್ಪು, ಹ್ಯಾಂಗ್ ಔಟ್ಸ್ ಅಂತ ಓಡಾಡ್ತೀವಿ. ಇಂಟರ್ನಲ್ಸ್ ಬೆಳಗ್ಗೆ ಅಂದರೆ ಈಗ ಫೋನ್ ಮಾಡಿ, ಮಗ ಪೋರ್ಷನ್ಸ್ ಏನು ಅಂತ ಕೇಳ್ತೀವಿ. ಕಂಬೈನ್ ಸ್ಟಡಿ ಅಂತ ಹೆಸರಿಗಷ್ಟೇ, ಆದರೆ ಅಲ್ಲಿ ಸ್ಟಡೀಸ್ ಬಿಟ್ಟು ಬೇರೆ ಎಲ್ಲ ನಡೀತಿರುತ್ತೆ. ಫಸ್ಟ್ ಇಯರ್ ಯಾವ ಲೆಕ್ಚರ್ಗೆ ಭಯ ಪಡ್ತಿದ್ವೋ ಅದೇ ಲೆಕ್ಚರರ್ಸ್ ಕ್ಲಾಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮೂವೀಸ್ ನೋಡ್ತೀವಿ. ಯಾವ ಮೂವೀಸ್ ಅನ್ನೋ ನಿಮ್ಗೆ ಬಿಟ್ಟಿದ್ದಪ್ಪ. ನಿಮ್ಗೆ ನೆನಪಿದ್ರೆ ಈ ಮಧ್ಯೆ ಸೆಕೆಂಡ್ ಇಯರ್ ಅಲ್ಲಿ ಒಂದು ಲವ್ ಆಗಿರುತ್ತಲ್ವಾ, ಆ ಲವ್ವಲ್ಲಿ ಹೃದಯ ಅನ್ನೋ ಪುಟ್ಟು ವಸ್ತು ಅದೆಷ್ಟು ಸರಿ ಹೊಡೆದೋಗಿರುತ್ತೋ, ಅದೆಷ್ಟು ಸರಿ ಚೂರುಚೂರಾಗಿರುತ್ತೋ ಗೊತ್ತಿರಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಬ್ರೇಕಪ್, ಪ್ಯಾಚಪ್, ಇದೆಲ್ಲದರಲ್ಲೂ ಮನಸ್ಸು ಹೊಡೆದೋಗಿರುತ್ತೆ. ಫೈನಲ್ ಇಯರ್ ಇಂಟರ್ವ್ಯೂಸ್, ಕೆಲಸ, ಕರಿಯರ್, ಹೈಯರ್ ಎಜುಕೇಷನ್ ಅಂತ ಎಲ್ಲರೂ ಓಡಾಡ್ತೀವಿ. ಆದರೆ ಈ ಓಡಾಟದಲ್ಲಿ ಫೈನಲ್ ಇಯರ್ ಮುಗಿತಾ ಇರುತ್ತೆ, ನಾವು ತುಂಬ ಇಷ್ಟಪಡೋ ಕಾಲೇಜ್ ಡೇನು ಬಂದ್ಬಿಡುತ್ತೆ. ಫೈನಲ್ ಇಯರ್, ಫೈನಲ್ ಕಾಲೇಜ್ ಡೇ ಅಲ್ಲಿ ಮಾತ್ರನೇ ಎಲ್ಲ ಬ್ರಾಂಚಸ್ ಫೈನಲ್ ಇಯರ್ಸು ಅಟೆಂಡೆನ್ಸು 100% ಇರುತ್ತೆ. ಆ ಲಾಸ್ಟ್ ಡ್ಯಾನ್ಸು, ಲಾಸ್ಟ್ ಎಂಜಾಯ್ಮೆಂಟು, ಅಬ್ಬಬ್ಬಾ, ನೆನೆಸ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ. ಎವ್ರಿ ಕಾಲೇಜ್ ಡೇಯಲ್ಲೂ ಫೈನಲ್ ಇಯರ್ ಡೆಡಿಕೇಷನ್ ಸಾಂಗ್ ಅಂತೂ ಇದ್ದೇ ಇರುತ್ತೆ. ಅಷ್ಟೇ ಯಾಕೆ, ಈ ವರ್ಷ ನಮ್ಮ ಕಾಲೇಜ್ ಡೇ ಇರಲಿಲ್ವಾ? ಲ್ಯಾಬ್ ಎಕ್ಸಾಮು ಮುಗ್ದೋಗುತ್ತೆ, ತುಂಬ ಕಷ್ಟ ಆಗೋ ಫೇರ್ವೆಲ್ ಡೇನು ಬಂದ್ಬಿಡುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ, ಏನೇನು ಮಾಡ್ತಾರೋ, ಆ ದಿನ ಮಾತ್ರ ವಾಚ್ಮ್ಯಾನಿಂದ ಹಿಡಿದು ಪ್ರಿನ್ಸಿವರೆಗೂ ಎಲ್ಲರ ಹತ್ರ ಫೋಟೋಸ್ ತೆಗೆಸ್ಕೊಂಡಿರ್ತೀವಿ. ಈ ಫೈನಲ್ ಇಯರ್ ಮುಗಿಯೋಷ್ಟರಲ್ಲಿ ಗ್ಯಾಂಗ್ ಬ್ರೇಕ್ ಆಗಿರುತ್ತೆ,
ಲವ್ ಸ್ಪಾಯ್ಲ್ ಆಗಿರುತ್ತೆ, ಈಗೋ ಕ್ಲಾಶಸ್ ಆಗಿರುತ್ತೆ, ಫ್ರೆಂಡ್ಸು ಕಮ್ಮಿ ಆಗಿರ್ತಾರೆ. ಫೈನಲ್ ಫೇರ್ವೆಲ್ ಡೇ ದಿನ ಹಿಂತಿರುಗಿ ನೋಡಿದ್ರೆ ಇಷ್ಟೆಲ್ಲ ಮಾಡಿದ್ವ ನಾವು ಅನಿಸುತ್ತೆ. ಆಗ ಮಗ ಏನು ಮಾಡಲಿಲ್ವಲ್ಲ ನಾವು ಅನ್ನೋ ಮಾತೇ ಬರೋದಿಲ್ಲ. ಎನಿವೇಸ್, ಇನ್ನೊಬ್ರು ಅಬ್ರಾಡ್ ಹೋಗ್ತೀರಾ, ಒಬ್ರು ಕೆಲ್ಸಕ್ಕೆ ಹೋಗ್ತೀರಾ, ಒಬ್ರು ಮದುವೆ ಆಗ್ತಾರೆ, ಇನ್ನೊಬ್ರು ಬೇರೇನೋ ಮಾಡ್ತಾರೆ, ಆದರೆ ಈ 3 ವರ್ಷದ ನೆನಪು ಮಾತ್ರ ಯಾರನ್ನು ಯಾರ ಮನಸ್ಸಿಂದನೂ ದೂರ ಮಾಡಲ್ಲ. ಇಷ್ಟು ದಿನ ನಾವು ನಮ್ಮ ಕ್ಲಾಸ್ ಅವ್ರ ಜೊತೆ ನಾವು ಕ್ಲೋಸ್ ಆಗಿದ್ವೋ ಇಲ್ಲ ಗೊತ್ತಿಲ್ಲ, ಆದರೆ ನಮ್ಮ ಸೀನಿಯರ್ಸ್ ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ವಿ. ಫೆಸ್ಟು, ಆ ಕೆಲಸ, ಈ ಕೆಲಸ ಅಂತೆಲ್ಲ ಓಡಾಡಿಕೊಂಡು ಜೊತೆ ಜೊತೆ ಆಗಿದ್ವಿ. ಇನ್ನೀ ಬಿಟ್ಟು ಹೋಗ್ಬಿಡ್ತೀರಾ, ನಾವು ಸೀನಿಯರ್ಸ್ ಅಂತ ಯಾರನ್ನ ಕರೆಯೋದು, ಯಾರನ್ನ ಮಾತಾಡ್ಸೋದು ಅಂತ ಲೈಟಾಗಿ ಬೇಜಾರಾಗುತ್ತೆ. ಈಗ ನಮ್ಗೆ ಆಗ್ತಿದೆಯಲ್ಲ ಹಾಗೆ, ಬಟ್ ಅವ್ರ ಸ್ಥಾನ ನಮ್ಗೆ ಸಿಗ್ತಿದೆಯಲ್ಲ ಅಂತ ಸ್ವಲ್ಪ ಖುಷಿ ಅನಿಸ್ಬೋದು, ಆದರೂ ಬೇಜಾರಿರುತ್ತೆ. ನಿಮ್ಗೆ ಅಳಿಸ್ಬೇಕು ಅಂತ ಈ ಸ್ಕ್ರಿಪ್ಟ್ನ ನಾನು ಬರಲಿಲ್ಲ. ನಾವಿನ್ನೂ ಸೆಕೆಂಡ್ ಇಯರ್ಸ್, ನಮಗೆ ಸೀನಿಯರ್ಸ್ ಆಗಿ ಬೆಸ್ಟ್ ಮೆಮರೀಸ್ನ ನಮ್ಮ ಲೈಫ್ನಲ್ಲಿ ಕಟ್ಕೊಟ್ಟಿದ್ದೀರ. ಒಂದು ರೀತಿ ಕಾಲೇಜಲ್ಲಿ ಒಂದು ಸ್ವಲ್ಪ ಬೆಸ್ಟ್ ಮೆಮರೀಸ್ ನಮಗಿದೆ ಅಂದರೆ ಅದಕ್ಕೆ ನೀವು ಕಾರಣ ಆಗ್ತೀರ. ಅದಕ್ಕೆ ನಾನು ರೆಡಿ ಮಾಡಿದ್ದೀನಿ ಅಷ್ಟೇ. ವಾಟ್ಸಪ್ಪಲ್ಲಿ ಸ್ಕ್ರಿಪ್ಟ್ ಮಾಡಿ ಕಳಿಸ್ಬಿಡ್ಬೋದಿತ್ತು, ಆದರೆ ಮನಸ್ಸಿಗೆ ಹತ್ತಿರ ಆಗಿರೋರಿಗೆ ಮನಸ್ಸಿನ ಮಾತುಗಳನ್ನ ಮನಸಾರೆ ಪದಗಳ ಮೂಲಕ ಹೇಳೋದು ಒಳ್ಳೇದು ಅನಿಸ್ತು. ಅದಕ್ಕೋಸ್ಕರ, ನಿಮಗೋಸ್ಕರ ಈ ಒಂದು ಟ್ರಿಬ್ಯೂಟ್ ಮಾಡ್ತಿದ್ದೀನಿ. ಹೋಪ್ ನಿಮಗೆಲ್ಲ ಖುಷಿಯಾಗಿರುತ್ತೆ, ಖುಷಿಯಲ್ಲಿ ಲೈಟಾಗಿ ಕಣ್ಣೀರು ಬರ್ತಿರುತ್ತೆ ಅಂತ. ದಯವಿಟ್ಟು ಬೇಜಾರಾಗಬೇಡಿ. ಆಲ್ ದಿ ಬೆಸ್ಟ್ ಫಾರ್ ಆಲ್ ಆಫ್ ಯುವರ್ ಕ್ಯಾರಿಯರ್ಸ್. ಎಲ್ಲರೂ ತುಂಬ ಚೆನ್ನಾಗಿರಿ, ಖುಷಿ ಖುಷಿಯಾಗಿ. ನಮ್ದೇ